ಟು ಹುಲ್ಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲ್ಲುಮನೆ. ಇವತ್ತು ಹೇಳ್ಕೊಡ್ತಾ ಇರೋ ರೆಸಿಪಿ ಸ್ವೀಟ್ ಕಾರ್ನ್ ಪಕೋಡ. ಸ್ವೀಟ್ ಕಾರ್ನ್ ಪಕೋಡದಲ್ಲಿ B12 ವಿಟಮಿನ್ ಇದೆ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಎಸ್ಪೆಷಲಿ ರೆಡ್ ಬ್ಲಡ್ ಸೆಲ್ಸ್ ತುಂಬ ಇಂಪ್ರೂವ್ ಆಗುತ್ತೆ. ಪ್ರೆಗ್ನೆನ್ಸಿ ಇರೋರ್ಗಂತೂ ತುಂಬ ಒಳ್ಳೆಯದು. ಸ್ಕಿನ್ನು ಚೆನ್ನಾಗಿ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತಂದರೆ, ಇದು ದೊಡ್ಡದು ಮೂರು ಸ್ವೀಟ್ ಕಾರ್ನ ಬಿಡಿಸಿಟ್ಕೊಂಡಿದ್ದೀನಿ. 3 ಆನಿಯನ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಒಂದು 6-7 ಚಿಲ್ಲೀಸ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 7-8 ಕ್ಯಾಶ್ಯೂ ನಟ್ಸ್ನ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 1 ಟೀಸ್ಪೂನ್ ಸಾಲ್ಟು, ಇಂಗು. ಇವಾಗ ಮಾಡುವ ವಿಧಾನ ಹೆಂಗಂತಂದರೆ, ಈ ಏನು ಬಿಡಿಸಿಟ್ಕೊಂಡಿದ್ದೀನಿ ಈ ಸ್ವೀಟ್ ಕಾರ್ನ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದ್ಸತಿ ಜಾಸ್ತಿ ಗ್ರೈಂಡ್ ಮಾಡಬಾರ್ದು. ಜಸ್ಟ್ ಒಂದು 2 ಸತಿ ತರ್ತರಿಗೆ ಹಂಗಂಗೆ ಗ್ರೈಂಡ್ ಮಾಡಬೇಕು. ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಈ ಹದಕ್ಕೆ ರುಬ್ಬಿಕೊಂಡ್ರೆ ಸಾಕು, ತುಂಬ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ತುಂಬ ಗ್ರೈಂಡ್ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಟೇಸ್ಟು. ಇವಾಗ ರುಬ್ಬಿಟ್ಕೊಂಡಿರೋ ಎಲ್ಲ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ತೀನಿ. ಕ್ಯಾಶ್ಯೂ ನಟ್ಸ್ ಹಾಕ್ತಾ ಇದ್ದೀನಿ, ಚಾಪ್ಡ್ ಆನಿಯನ್ಸ್ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಇಂಗು. ಇಂಗುನ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲಸಿಟ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಈ ಥರ ಬಿಸಿ ಕಾರ್ನ್ ಪಕೋಡ ಸವಿಯೋದು ಸಿದ್ಧ. ಎಲ್ಲ ಮಕ್ಕಳಿಗೆಲ್ಲ ಕೊಡಿ, ಬಿಸಿ ಬಿಸಿಯಾಗಿ ತಿನ್ನಲಿ.